ಸೊ ಆನ್ಲೈನಲ್ಲಿ ಅರ್ನಿಂಗ್ ಮಾಡೋದು ತುಂಬಾ ಈಸಿ ಇದೆ, ಬಟ್ ಅದು ನಮ್ಗೆ ಗೊತ್ತಿರಲ್ಲ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅಂತ. ಸೊ ನಾನು ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಒಂದು ವೆಬ್ಸೈಟ್ ಬಗ್ಗೆ ಹೇಳ್ತೀನಿ. ಸೊ ಆ ವೆಬ್ಸೈಟಲ್ಲಿ ನೀವು ಫೋಟೋಸ್ಗಳನ್ನು ಸೇಲ್ ಮಾಡಿ ಇಲ್ಲಿಂದ ನೀವು ಅರ್ನಿಂಗನ್ನು ಮಾಡ್ಕೋಬಹುದು. ಸೊ ಎಲ್ಲಿಂದ ಫೋಟೋಸ್ಗಳನ್ನ ತರೋದು ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ವೀಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ಸೊ ಲೆಟ್ಸ್ ಬಿಗಿನ್. ಸೊ ಓಕೆ ಗೈಸ್, ಸೊ ನಾನು ಇಲ್ಲಿ ನಿಮಗೆ ಕಂಪ್ಯೂಟರ್ನಲ್ಲಿ ತೋರಿಸ್ತಿದ್ದೀನಿ, ಬಟ್ ಇದನ್ನು ನೀವು ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಸೆಟರ್ ಸ್ಟಾಕ್ ಕಾಂಟ್ರಿಬ್ಯೂಟರ್ ಅಂತ. ಸೊ ಫ್ರೆಂಡ್ಸ್, ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವೆಬ್ಸೈಟ್ದು, ಅಥವಾ ನೀವು ಗೂಗಲ್ನಲ್ಲಿ ಕೂಡ ಸರ್ಚನ್ನು ಮಾಡ್ಕೋಬೋದು. ಓಕೆ, ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇ ಯಾವ ವೆಬ್ಸೈಟ್ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ, ಸೊ ಸೆಟರ್ ಸ್ಟಾಕ್ ಕಾಂಟ್ರಿಬ್ಯೂಟರ್ ಅಂತ. ಓಕೆ, ಸೊ ಈ ಥರದ್ದು ನಿಮಗೆ ಕಾಣಿಸುತ್ತೆ ವೆಬ್ಸೈಟ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ವೆಬ್ಸೈಟ್ ಓಪನ್ ಆಯಿತು ಅಂತ ಇಲ್ಲಿ ನೋಡ್ಬೋದು ನಿಮಗೆ. ಸೊ ಶೇರ್ ಯುವರ್ ವರ್ಕ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ಬರ್ತಿದೆ. ಸೊ ನೋಡೋದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಮೋರ್ ದೆನ್ $1 billion ಪೇಡ್ ಔಟ್ ಅಂತ ಬರೆದಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ಅದ್ರ ಕೆಳಗಡೆ ಬರೆದಿದ್ದಾರೆ ಲಾಸ್ಟ್ 15 years ವಿ ಹಾವ್ ಪೇಡ್ ಔಟ್ $1 billion ಅಂತ ಬರೆದಿದ್ದಾರೆ ಫ್ರೆಂಡ್ಸ್. ಓಕೆ, ವರ್ಲ್ಡ್ ವೈಡ್ ಅಂತ ಅಂದರೆ ಇವರು ಕಾಂಟ್ರಿಬ್ಯೂಟರ್ಗಳಿಗೆ ಸೊ ಕೊಟ್ಟಿದ್ದಾರೆ $1 billion ಫ್ರೆಂಡ್ಸ್. ಓಕೆ, ಸೊ ಇದು ಒಂದು ಟ್ರಸ್ಟೆಡ್ ಆ್ಯಂಡ್ ಬೆಸ್ಟ್ ವೆಬ್ಸೈಟ್ ಇದೆ ಫ್ರೆಂಡ್ಸ್, ಸೆಟರ್ ಸ್ಟಾಕು. ಸೊ ಓಕೆ, ಸೊ ಇಲ್ಲಿಂದ ನೀವು ಅರ್ನಿಂಗನ್ನು ಸೊ ಮಾಡ್ಬೋದು. ಸೊ ಓಕೆ, ಎಸ್ಕೆಲ್ ನೋಡಿ ನಿಮಗೆ ಜಾಯ್ನ್ ಬಟನ್ ಕಾಣಿಸುತ್ತೆ, ಅಥವಾ ನಿಮ್ಮ ಮೇಲ್ಗಡೆ ಸೈನ್ ಅಪ್ ಅಂತ ಬಟನ್ ಕೂಡ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನಿಮಗೆ ಇನ್ಫಾರ್ಮೇಷನ್ ಹಾಕೋಣ. ಸೊ ನಿಮ್ಮ ಡೀಟೇಲ್ಸನ್ನು ಹಾಕಿ, ಸೊ ನೋಡಿ ನಿಮ್ಮ ಹೆಸರನ್ನ ಹಾಕಿ, ಕೆಳಗಡೆ ಡಿಸ್ಪ್ಲೇ ನೇಮ್ ಆಟೋಮೆಟಿಕ್ ಫಿಲ್ ಆಗುತ್ತೆ, ಅದು ಕೆಳಗಡೆ ಬಂದರೆ ನಿಮಗೆ ಇಮೇಲ್ ಅಡ್ರೆಸ್ ಹಾಕಿ. ಸೊ ಇಲ್ಲಿ ಪಾಸ್ವರ್ಡನ್ನು ಹಾಕಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೀವು ಬಾಕ್ಸ್ನಲ್ಲಿ ಟಿಕ್ ಮಾಡಿ, ಸೊ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಓಕೆ, ಇವಾಗ ನೀವು ಒಂದು ಹಾಕಿರೋಂಥ ಇಮೇಲ್ ಅಡ್ರೆಸ್ಗೆ ಒಂದು ಮೇಲ್ ಹೋಗಿರುತ್ತೆ, ಸೊ ವೆರಿಫಿಕೇಷನ್ ಅಕೌಂಟ್ ಅಂತ. ಸೊ ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟನ್ನು. ಸೊ ನಾನು ಇಲ್ಲಿ ಮಾಡ್ಕೋತಿದ್ದೀನಿ ನೋಡಿ, ವೆರಿಫಿಕೇಷನ್ ಮೇಲೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಓಕೆ ಗೈಸ್, ಸೊ ಫೈನಲ್ ಆಗಿ ನಮ್ಮ ಅಕೌಂಟು ವೆರಿಫೈ ಆಗಿದೆ ಇಲ್ಲಿ. ಸೊ ನೋಡೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಬರ್ತಿದೆ ಪ್ಲೀಸ್ ಎಂಟ್ರಿ ಯುವರ್ ಅಡ್ರೆಸ್ ಅಂತ. ಸೊ ಫ್ರೆಂಡ್ಸ್, ಇವಾಗ ನಿಮ್ಮಲ್ಲಿ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಎರಡು ಅಡ್ರೆಸ್ ಇದೆ, ಒಂದು ರೆಸಿಡೆಂಟಿಯಲ್ ಅಡ್ರೆಸ್ ಇದೆ, ಇನ್ನೊಂದು ಮೇಲಿಂಗ್ ಅಡ್ರೆಸ್ ಇದೆ ಫ್ರೆಂಡ್ಸ್. ಓಕೆ, ನೀವು ರೆಸಿಡೆಂಟಿಯಲ್ ಅಡ್ರೆಸ್ಸಲ್ಲಿ ಹಾಕ್ಬೋದು. ಸೊ ಹಾಕಿ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಗೆ ಅಡ್ರೆಸ್ಸಲ್ಲಿ ನಿಮ್ಮ ನೀವು ಇರುವಂಥ ಅಡ್ರೆಸ್ಸನ್ನು ಹಾಕಿ. ಸೊ ಅದ್ರ ಕೆಳಗಡೆ ಸೊ ಅಡ್ರೆಸ್ ಟೂರ್ನಲ್ಲಿ ಅದನ್ನೇ ಹಾಕ್ಬೋದು. ಸಿಟಿ ಕೇಳುತ್ತೆ, ಸಿಟಿಯನ್ನು ಹಾಕಿ. ಸೊ ಅದ್ರ ಕೆಳಗಡೆ ನೋಡಿ ಫ್ರೆಂಡ್ಸ್, ನಿಮಗೆ ಜಿಪ್ ಕೋಡನ್ನು ಕೇಳಿಸ್ತದೆ, ಅಂದರೆ ನಿಮಗೆ ಪಿನ್ ಕೋಡ್ ಕೇಳುತ್ತೆ ನಿಮ್ಮದು ಏರಿಯಾದು. ಸೊ ಅದಾದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಸ್ಟೇಟನ್ನು ಹಾಕಿ, ಮೊಬೈಲ್ ನಂಬರ್ನ ಹಾಕಿ. ಸೊ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದು ನಂಬರ್ ಬೇಡಿ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಪಾಪ್ ಶೋ ಆಗುತ್ತೆ, ಇಲ್ಲಿ ಕೆಳಗಡೆ ಬರೆದಿದೆ ನೋಡಿ ಗೋ ಟು ದ ಡ್ಯಾಶ್ ಬೋರ್ಡ್ ಅಂತ. ಓಕೆ, ಸೊ ನಾವು ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಮ್ಮ ಒಂದು ಅಕೌಂಟ್ ಡ್ಯಾಶ್ ಬೋರ್ಡ್ ಇವಾಗ ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಸೊ ಡಾಲರ್ಸ್ನಲ್ಲಿ ಇವಾಗ ನಂತರ ₹0 ಇದೆ. ಓಕೆ, $0 ಇದೆ, ಯಾಕಂದರೆ ಇದೊಂದು ಫ್ರೆಶ್ ಅಕೌಂಟು, ನಿಮ್ಮ ಮುಂದೆ ನಾನು ಕ್ರಿಯೇಟನ್ನು ಮಾಡಿದ್ದೀನಿ. ಸೊ ಇವಾಗ ನಾನು ಮೇನ್ ವೆಬ್ಸೈಟ್ನಲ್ಲಿ ಬರ್ತೀನಿ, ಸ್ಟೇಟರ್ ಸ್ಟಾಕ್ದು. ಸೊ ಇದು ನೋಡಿ, ಇಲ್ಲಿ ನಿಮಗೆ ಮೇನ್ ವೆಬ್ಸೈಟ್ ಇದೆ ಇದು. ಸೊ ಇಲ್ಲಿಂದ ಜನ ಬಂದು ಡೌನ್ಲೋಡ್ಸ್ಗಳನ್ನು ಮಾಡ್ತಾರೆ, ಇಮೇಜಸ್ ಆಗಿರ್ಬೋದು ಮತ್ತು ವೀಡಿಯೋ ಕ್ಲಿಪ್ಸ್ಗಳಾಗಿರ್ಬೋದು, ಸೊ ಮ್ಯೂಸಿಕ್ಗಳಾಗಿರ್ಬೋದು ಫ್ರೆಂಡ್ಸ್. ಓಕೆ, ಇದೊಂದು ಸ್ಟೇಟರ್ ಸ್ಟಾಕ್ದು ಮೇನ್ ವೆಬ್ಸೈಟ್ ಇದೆ ಫ್ರೆಂಡ್ಸ್. ಓಕೆ, ಅದು ಕ್ರಿಯೇಟರ್ಗಳಾಗಿತ್ತು, ಇದು ಮೇನ್ ವೆಬ್ಸೈಟ್ ಇದೆ. ಓಕೆ ಫ್ರೆಂಡ್ಸ್, ಈ ಒಂದು ಮೇನ್ ವೆಬ್ಸೈಟಲ್ಲಿ ಸೊ ಈ ಥರ ನೀವು ಇಮೇಜಸ್ಗಳನ್ನು ಅಪ್ಲೋಡನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಿಮಗೆ ಕ್ವಾಲಿಟಿ ಕ್ವಾಲಿಟಿ ಇಮೇಜಸ್ಗಳನ್ನು ಇಲ್ಲಿ ನೋಡೋಕೆ ಸಿಗ್ತವೆ. ಬಟ್ ನೀವಂತೀರಿ ಇವಾಗ ನಾವು ಕ್ವಾಲಿಟಿ ಇಮೇಜಸ್ಗಳನ್ನ ಎಲ್ಲಿಂದ ತರೋದು, ಸೊ ಹೇಗೆ ಮಾಡೋದಂತ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಸೊ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನನ್ನು ಮಾಡ್ತೀನಿ ಫ್ರೆಂಡ್ಸ್. ಸೊ ನಾನೇನು ಮಾಡ್ತೀನಿ ಇಲ್ಲಿ ಸಿಂಪಲ್ ಆಗಿ ನೇಚರ್ ಅಂತ ಇಲ್ಲಿ ಟೈಪನ್ನು ಮಾಡ್ತೀನಿ, ಸರ್ಚನ್ನು ಮಾಡ್ತೀನಿ ನಾನು. ಸೊ ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಇಲ್ಲಿ ನೇಚರಲ್ ಫೋಟೋಸ್ಗಳನ್ನ ಇಲ್ಲಿ ನೋಡೋಕ್ಕೆ ಸಿಗ್ತವೆ ಫ್ರೆಂಡ್ಸ್. ಓಕೆ, ಸೊ ಓಕೆ, ಸೊ ಈ ಥರದ ನೀವು ನೇಚರ್ಸ್ ಫೋಟೋಸ್ಗಳನ್ನ ನೀವು ಅಪ್ಲೋಡನ್ನು ಮಾಡ್ಬೋದು. ನೀವು ಯಾವುದಾದ್ರೂ ಸೊ ಸಿಟಿ ಬಿಟ್ಟು ಹಳ್ಳಿಯಲ್ಲಿ ಇರ್ತಿದ್ದೀರಾ ಅಂದರೆ, ಸೊ ಮುಂಜಾನೆ ವೇಳೆ ಸೊ ಫ್ರೆಂಡ್ಸ್ ನಿಮಗೆ ಇಲ್ಲಿ ಸೊ ನಿಮ್ಮ ಒಂದು ಸೊ ಸನ್ರೈಸು ಈ ಥರದ್ದು ನಿಮಗೆ ಇಲ್ಲಿ ವಾತಾವರಣ ನೋಡೋಕ್ಕೆ ಸಿಗುತ್ತೆ. ಸೊ ಅದ್ರದ್ದು ಕೂಡ ನೀವು ಕ್ಯಾಪ್ಚರ್ನ ಮಾಡ್ಕೋಬೋದು. ಸೊ ಇಮೇಜಸ್ಸು ನಾನು ನಿಮ್ಗೆ ಹೇಳ್ತೀನಿ, ಸೊ ಯಾವ ಥರ ಕ್ವಾಲಿಟಿ ಇಮೇಜಸ್ಗಳನ್ನ ಅಪ್ಲೋಡ್ ಮಾಡೋದು ಅಂತ ಇಲ್ಲಿ. ಓಕೆ, ಇದು ಆಗಿತ್ತು ನೇಚರ್ದು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಇನ್ನೊಂದು ನಿಮ್ಮ ಕ್ಯಾಟಗರಿ ಹೇಳ್ತೀನಿ ಇಮೇಜಸ್ದು. ಸೊ ಇವಾಗ ಇಲ್ಲಿ ನಾನು ಸರ್ಚನ್ನು ಮಾಡ್ತೀನಿ ಥಂಬ್ನೇಲ್ ಅಂತ. ಸೊ ಥಂಬ್ನೇಲ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಈ ಥರ ನಿಮಗೆ ಪೋಸ್ಟರ್ಸ್ಗಳು ನೋಡೋಕ್ಕೆ ಸಿಗ್ತಿ. ಈ ಥರ ಪೋಸ್ಟರ್ಗಳನ್ನ ನಾವು ಕ್ರಿಯೇಟ್ ಮಾಡ್ಬೋದು ಹೇಗೆ, ಸೊ ಇಟ್ ಮಾಡಿ ಥಂಬ್ನೇಲ್ ಬ್ಯಾಕ್ಗ್ರೌಂಡ್ಗಳನ್ನ ಕ್ರಿಯೇಟ್ ಮಾಡಿ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಸೊ ಅಪ್ಲೋಡನ್ನು ಮಾಡೋದ್ರಿಂದ ನಿಮಗೆ ಇಲ್ಲಿ ಒಳ್ಳೆ ಡೌನ್ಲೋಡ್ಸ್ಗಳು ನೋಡೋಕ್ಕೆ ಸಿಗ್ತವೆ ಫ್ರೆಂಡ್ಸ್. ಓಕೆ, ಸೊ ಬನ್ನಿ ಇವಾಗ ನಮ್ಮ ಒಡೆದಿರೋ ಮುರಿದಿರೋ ಫೋನ್ಗಳಲ್ಲಿ ನಾವು ಯಾವ ಥರ ಕ್ವಾಲಿಟಿ ಇಮೇಜಸ್ಗಳನ್ನ ಕ್ಲಿಕ್ ಮಾಡ್ಬೋದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ನಾನೇನು ಮಾಡ್ತಿದ್ದೀನಿ ಇಲ್ಲಿ, ಸೊ ನಮ್ಮ ಮನೆಯಲ್ಲಿ ಒಂದು ಸೊ ಹೂವಿನ ಗಿಡ ಇತ್ತು. ಸೊ ಅದರ ಫೋಟೋಸನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಸೊ ಓಕೆ, ಸೊ ನೋಡ್ಬೋದು ಇಲ್ಲಿ ಇದು ಬಿಫೋರ್ ಇದೆ, ಅದು ಆಫ್ಟರ್ ಇದೆ ಫ್ರೆಂಡ್ಸ್. ಎಷ್ಟು ಡಿಫ್ರೆಂಟ್ ಇದೆ ನೋಡಿದ ಕ್ವಾಲಿಟಿನಲ್ಲಿ. ನೀವು ನಾನು ಎಡಿಟ್ ಮಾಡಿದ್ದೀನಿ ಇಲ್ಲಿ, ಸೊ ನೀವು ಕೂಡ ಈ ಥರ ಕ್ವಾಲಿಟಿ ಇಮೇಜಸ್ಗಳು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸೊ ಯಾವ ಥರ ಮಾಡೋದಂತ ಫ್ರೆಂಡ್ಸ್. ಓಕೆ, ಸೊ ಓಕೆ, ನಾವು ಇವಾಗ ಲೈಟ್ ರೂಮಲ್ಲಿ ಬಂದಿದ್ದೀವಿ. ನಿಮಗೆ ಪ್ಲೇ ಸ್ಟೋರ್ ನೀವು ಲೈಟ್ ರೂಮ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಈ ಥರ ಒಂದು ಇಂಟರ್ಫೇಸನ್ನು ಕಾಣಿಸುತ್ತೆ. ಸೊ ಇವಾಗ ನಾನು ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ ಈ ಒಂದು ಲೈಟ್ ರೂಮಲ್ಲಿ ಆ ಒಂದು ಫೋಟೋನ.
ಓಕೆ ಎಷ್ಟಿದೆ ಅಷ್ಟು ಇಡ್ತೀನಿ. ಸೊ ಕೆಳಗಡೆ ಬ್ಲ್ಯಾಕ್ ಬಂದರೆ ನಾನು ಬ್ಲ್ಯಾಕ್ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ಇಲ್ಲಿ. ಸೊ ಓಕೆ ಈ ಥರದ್ದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಫ್ರೆಂಡ್ಸ್. ಸೈಡ್ನಲ್ಲಿ ಕೆಳಗಡೆ ಕಲರ್ ಅಂತ ಆಪ್ಷನ್ ಬರುತ್ತೆ, ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸರ್ ನಾನೇನು ಮಾಡ್ತೀನಿ, ಸಿಂಪಲಾಗಿ ಕೆಳಗಡೆ ಸ್ಯಾಚುರೇಷನ್ ಸ್ವಲ್ಪ ಇನ್ಕ್ರೀಸನ್ನು ಮಾಡ್ಕೋತೀನಿ. ಸೊ ಇಲ್ಲಿ ನೋಡೋದು, ಸೊ ಇನ್ಕ್ರೀಸ್ ಮಾಡ್ಕೊಂಡ ತಕ್ಷಣ ನೋಡೋದು ಫ್ರೆಂಡ್ಸ್ ಕ್ವಾಲಿಟಿ ಯಾವ ಥರ ಬರ್ತಾ ಇದೆ ಅಂತ ನಮ್ಮ ಇಮೇಜಸ್ದು. ಸೈಡ್ನಲ್ಲಿ ಇಫೆಕ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಅಂತೂ ಸ್ವಲ್ಪ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೀವು ಸ್ಟ್ರಕ್ಚರನ್ನು ಹಾಕ್ಬೋದು ಫ್ರೆಂಡ್ಸ್. ಓಕೆ ಅಂದರೆ ನಿಮ್ಮದು ಸುಖ ಇಮೇಜಸ್ಸಲ್ಲಿ ಎಲ್ಲ ಕಾಣಿಸುತ್ತೆ ಕ್ಲಿಯರ್ ಕಟ್ಟಾಗಿ ಫ್ರೆಂಡ್ಸ್. ಓಕೆ ಸೊ ನಾನು ಇದನ್ನು ಇನ್ಕ್ರೀಸ್ ಜಾಸ್ತಿ ಮಾಡೋದಲ್ಲ, ಸ್ವಲ್ಪ ಮಾಡ್ತೀನಿ ಇದನ್ನು ಇನ್ಕ್ರೀಸನ್ನು. ಓಕೆ ಕೆಳಗಡೆ ಬಂದರೆ ಕ್ಲಾರಿಟಿ ಇದು ನೋಡ್ಬೋದು, ಈ ಥರದ್ದು ಕ್ಲಾರಿಟಿ ಕೂಡ ಜಾಸ್ತಿನ ಮಾಡ್ಕೋಬೋದು ನೀವು. ಕೆಳಗಡೆ ಬಂದು ಇಲ್ಲಿ ವಿಗ್ನೇಟ್ ಇದೆಯಲ್ಲ, ಸೊ ವಿಗ್ನೇಟ್ ಸ್ವಲ್ಪ ನಾನು ಸೊ ಡಿಕ್ರೀಸನ್ನು ಮಾಡ್ತೀನಿ, ಅಂದರೆ ಬ್ಲ್ಯಾಕಲ್ಲಿ ತರ್ತೀನಿ ನಾನು. ಸ್ವಲ್ಪ ಒಂದು ಸ್ವಲ್ಪ ಇಮೇಜಸ್ ಚೆನ್ನಾಗಿ ಕಾಣುತ್ತೆ. ಓಕೆ ಸೊ ಸೈಡ್ನಲ್ಲಿ ಎಲ್ಲ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಇಮೇಜಸ್ ಒಳಗಿಂದ ಹೈಲೈಟ್ ಆಗುತ್ತೆ ಫ್ರೆಂಡ್ಸ್. ಓಕೆ ಇಲ್ಲಿ ನಾನು ಸ್ವಲ್ಪ ಮಾಡಿದ್ದೀನಿ. ಓಕೆ ನೋಡೋದು ಫ್ರೆಂಡ್ಸ್ ಇವಾಗ ಎಷ್ಟೊಂದು ನಮ್ಮದು ಸೊ ಒಂದು ಫೋಟೋ ಇವಾಗ ಇದು ಬಂದಿದೆ, ಕ್ವಾಲಿಟಿಯಲ್ಲಿ ಬಂದಿದೆ. ಓಕೆ ಸೊ ಅಂದರೆ ಕಲರ್ ಗ್ರೇಡಿಂಗ್ ಮಾಡಿದ್ರೆ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್ಸ್, ಇದಾಗಿತ್ತು ಬಿಫೋರ್, ಇದಾಗಿತ್ತು ಆಫ್ಟರ್ ಫ್ರೆಂಡ್ಸ್. ನೋಡ್ಬೋದು ಒಂದು ಇಮೇಜಸ್ಲಿ ಎಷ್ಟು ಕ್ವಾಲಿಟಿ ಬಂದಿದೆ ಅಂತ. ಈ ಥರ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಕಲರ್ ಗ್ರೇಡಿಂಗ್ ಅನ್ನು ಮಾಡ್ಬೋದು, ಅಂದರೆ ನೀವು ಎಷ್ಟು ಎಡಿಟ್ ಅನ್ನು ಮಾಡ್ತೀರ ಅಷ್ಟು ನಿಮ್ಮದು ಒಳ್ಳೆ ಫೋಟೋ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆ ಸೊ ಇದಾಗಿತ್ತು. ಸೊ ಈ ಥರ ನೀವು ಇಲ್ಲಿಂದ ಕಲರ್ ಗ್ರೇಡಿಂಗ್ ಅನ್ನು ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ಅಂದರೆ ಸೊ ಅಲ್ಲಿ ಡೌನ್ಲೋಡ್ ನಿಮಗೆ ನೋಡೋಕ್ಕೆ ಸಿಗ್ತವೆ. ಸೊ ಓಕೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಫೋಟೋ. ಸೊ ಇವಾಗ ಬರೋಣ ಫ್ರೆಂಡ್ಸ್ ನಮ್ಮ ಒಂದು ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಯಾವ ಥರ ನಾವು ಕ್ರಿಯೇಟ್ ಅನ್ನು ಮಾಡೋದಂತ. ಸೊ ಓಕೆ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅನ್ನು ಓಪನ್ ಮಾಡಿದೆ. ನಿಮಗೆ ಸೊ ಪ್ಲೇ ಸ್ಟೋರ್ನಲ್ಲಿ ಸರ್ಚ್ ಮಾಡಿ ಪಿಕ್ಸೆಲ್ ಲ್ಯಾಬ್ ಅಂತ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಓಕೆ ಫ್ರೀ ಇದೆ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೊಂಡು ಇಷ್ಟು ಓಪನ್ ಮಾಡಿದ್ರೆ ನಿಮ್ಗೆ ಇದೊಂದು ಇಂಟರ್ಫೇಸ್ ಅನ್ನು ಕಾಣಿಸುತ್ತೆ. ಇಲ್ಲಿ ಏನು ಮಾಡಿ ಸಿಂಪಲಾಗಿ ಟೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಪೆಲ್ಲ ಡಿಲೀಟ್ ಅಂತ ಮಾಡ್ಕೊಳ್ಳಿ. ಸೊ ಫಸ್ಟ್ ಡಿಲೀಟ್ ಅಂತ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಏನು ಮಾಡಿ ಸಿಂಪಲಾಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸೊ ಇಮೇಜಸ್ ಸೈಜ್ ನೋಡೋಕ್ಕೆ ಸಿಗುತ್ತೆ. ಇಮೇಜಸ್ ಸೈಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ಕಸ್ಟಮರ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಸಿಂಪಲಾಗಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೊ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಥಂಬ್ನೇಲ್ ಸೈಜ್ ಬರುತ್ತೆ. ಇಲ್ಲಿ ಓಕೆ ಎರಡು ಬಾಕ್ಸ್ಗಳು ಇದಾವಲ್ಲ, ಸೊ ಅದ್ರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ ಫ್ರೆಂಡ್ಸ್. ಓಕೆ ಸೊ ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ, ಯಾವ ಕಲರ್ ಬೇಕಾಗಿತ್ತು ನಾನು ಹಿಂದೆ ಬ್ಯಾಗ್ರೌಂಡ್ನಲ್ಲಿ ಫ್ರೆಂಡ್ಸ್ ಅಂತ. ಓಕೆ ಸೊ ನಾನೇನು ಮಾಡ್ತೀನಿ, ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿಂದ ನಾನು ಬ್ಲ್ಯಾಕ್ ಅಂತ ಒಂದು ಸೆಲೆಕ್ಟ್ ಅನ್ನು ಮಾಡ್ಕೋತೀನಿ. ಸೊ ನಾನು ನಿಮಗೆ ಥಂಬ್ನೇಲ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ. ಸೊ ಎರಡೇ ನಿಮಿಷದಲ್ಲಿ ನಾನು ಮಾಡಿ ತೋರಿಸ್ತೀನಿ ಇವಾಗ. ಓಕೆ ಸೊ ಸಿಂಪಲ್ ಆಗಿ ಇಲ್ಲಿ ಬ್ಲ್ಯಾಕ್ ಅಂತ ಕಲರ್ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಸೊ ಪ್ಲಸ್ ರೈಟ್ ಹ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಸೈಡ್ನಲ್ಲಿ ನೋಡ್ಬೋದು. ಸೊ ಈ ಒಂದು ನಟ್ ತರ, ಸೊ ಇದೊಂದು ಐಕಾನ್ ಇದೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಶೇಪ್ಸ್ಗಳು ನೋಡೋಕ್ಕೆ ಸಿಗ್ತಾವೆ ಫ್ರೆಂಡ್ಸ್. ಓಕೆ ನೀವು ಇಲ್ಲಿ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನೋಡಿ ಸೆಲೆಕ್ಟ್ ಅನ್ನು ಮಾಡ್ಕೋದು ಯಾವ ಶೇಪ್ಸ್ ನಿಮಗೆ ಬೇಕು ಅಂತ ಫ್ರೆಂಡ್ಸ್. ಓಕೆ ನಾನು ಏನು ಮಾಡ್ತೀನಿ, ನಾನು ಸ್ಕ್ವೇರ್ನ ಇಡ್ತೀನಿ, ಸಿಂಪಲ್ ಕ್ಯಾನ್ಸಲ್ನ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಇದನ್ನ ಲೈಟ್ ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನನಗೆ ಇವಾಗ ಏನು ಮಾಡಿದಿರುತ್ತೆ, ಸಿಂಪಲ್ ನಾನು ಇದನ್ನು ಸೊ ದೊಡ್ಡದು ಮಾಡ್ಕೋತೀನಿ ಸ್ವಲ್ಪ. ಸೊ ಸೊ ದೊಡ್ಡದು ಮಾಡ್ಕೊಂಡ ತಕ್ಷಣ ಇದರ ಕಲರ್ನ ಯಾವ ಥರ ಚೇಂಜಸ್ ಮಾಡೋದಂದರೆ ಸೊ ಈ ಬಾಕ್ಸ್ದು ನಾನು ಸಿಂಪಲ್ ಆಗಿ ಇಲ್ಲಿ ಏನು ಮಾಡ್ತೀನಿ, ಸ್ಕ್ರೋಲ್ ಮಾಡ್ತೀನಿ. ಸೊ ನೋಡೋದು ಫ್ರೆಂಡ್ಸ್ ಈ ಒಂದು ಸೊ ಕಲರ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಸಿ ಸೊ ಇದನ್ನು ಆನ್ ಮಾಡ್ತೀನಿ. ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ರೆಡ್ ಕಲರ್ ಬಂದಿದೆ. ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಸೊ ಪಿಂಕ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇದನ್ನು. ಸೊ ಪಿಂಕ್ ಅಂತ ಸೆಲೆಕ್ಟ್ ಮಾಡಿದ ಏನು ಮಾಡ್ತೀನಿ ಫ್ರೆಂಡ್ಸ್, ನಾನು ಇದನ್ನು ಸ್ವಲ್ಪ ಇದನ್ನು ಕ್ರಾಸ್ ಮಾಡ್ತೀನಿ ಇಲ್ಲಿ ನಾನು. ಓಕೆ ಸೊ ಈ ಥರ ನಾನು ಇಲ್ಲಿ ಸ್ವಲ್ಪ ಕ್ರಾಸನ್ನ ಮಾಡ್ಕೋತೀನಿ. ಕ್ರಾಸನ್ನು ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ನಾನು ಇದನ್ನು ಇನ್ಕ್ರೀಸನ್ನು ಮಾಡ್ತೀನಿ ಇದನ್ನು ಹಿಡಿದು. ಸೊ ಡ್ರ್ಯಾಗನ್ನು ಮಾಡಿ, ಸೊ ಡ್ರ್ಯಾಗನ್ ಮಾಡಿ ಇನ್ಕ್ರೀಸನ್ನು ಮಾಡ್ಕೊಂಡ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನಾನು ಸಿಂಪಲಾಗಿ ಇಷ್ಟೇ ಇಡ್ತೀನಿ. ಓಕೆ ಇಷ್ಟೇ ಇಡ್ದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಈ ಒಂದು ಕಲರ್ ನೋಡಬಹುದು ನೀವು. ಇಲ್ಲಿ ಒಂದು ಥಂಬ್ನೇಲ್ ನಮ್ಮದು ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ಓಕೆ ಇಷ್ಟೇ ಇರೋದು ಏನಿರಲ್ಲ, ಸಿಂಪಲ್ ಆಗಿ ನೀವು ಎಷ್ಟು ಕ್ರಿಯೇಟಿವಿಟಿಯಿಂದ ನೀವು ಮಾಡ್ತೀರೋ ಅಷ್ಟು ನಿಮಗೆ ಇಲ್ಲಿ ಸೊ ಐಡಿಯಾಸನ್ನು ಬರುತ್ತೆ ಫ್ರೆಂಡ್ಸ್. ಓಕೆ ಇಷ್ಟು ಇದು ಒಂದು ಥಂಬ್ನೇಲ್ ಅಂತ ತಯಾರಾಯಿತು ಫ್ರೆಂಡ್ಸ್ ಇಲ್ಲಿ. ಓಕೆ ನೀವು ಇದ್ರ ಕಲರ್ಸ್ಗಳನ್ನು ಚೇಂಜಸ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಓಕೆ ಈ ಒಂದು ಸೊ ಬ್ಲ್ಯಾಕ್ ಕಲರ್ ಚೇಂಜಸ್ ಮಾಡ್ಬೇಕಂದ್ರೆ ಸೊ ಬಾಕ್ಸ್ ಒಂದು ಕ್ಲಿಕ್ ಮಾಡಿ ಸೊ ಇದನ್ನು ಕಲರ್ಸ್ಗಳನ್ನು ನೋಡ್ಬೋದು, ಚೇಂಜಸ್ ಮಾಡ್ಬೋದು ನೀವು. ಇಲ್ಲಿ ಈ ಥರ ಕಲರ್ಸ್ಗಳನ್ನ ನೀವು ಚೇಂಜಸ್ ಮಾಡ್ಬೋದು ಎಲ್ಲೊಂತ ಎಲ್ಲೊಂತ ಕೊಡ್ಬೋದು. ನೋಡ್ಬೋದು ಫ್ರೆಂಡ್ಸ್ ಇದು ಒಂದು ಥಂಬ್ನೇಲ್ ತಯಾರಾಯಿತು ಇಲ್ಲಿ. ಸೊ ಈ ಥರ ನೀವು ಕಲರ್ಸ್ಗಳನ್ನ ಚೇಂಜಸ್ ಮಾಡ್ಕೊತ ಹೋದ್ರೆ ಸೊ ಶೇಪ್ಗಳನ್ನ ನೀವು ಹಾಕೊತ ಹೋದ್ರೆ ಸೊ ಇಲ್ಲಿ ಥಂಬ್ನೇಲ್ಗಳು ಕ್ರಿಯೇಟ್ ಆಗ್ತವೆ ಫ್ರೆಂಡ್ಸ್. ಓಕೆ ಅವು ಕ್ರಿಯೇಟರ್ಗಳ ಮೈಂಡ್ ಸೆಟ್ಟಿಂದ ನೋಡಿ ಮಾಡಿದ್ರೆ ಅಂದರೆ ಸೊ ನಿಮಗೆ ಇಲ್ಲಿ ಡೌನ್ಲೋಡ್ ಕೂಡ ಹೆಚ್ಚು ನೋಡೋಕ್ಕೆ ಸಿಗ್ತವೆ ಫ್ರೆಂಡ್ಸ್. ಎಲ್ಲಿಂದ ಕೂಡ ಕಾಪಿಯನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಯಾಕೆಂದರೆ ಅವು ಸೊ ಶಟರ್ ಸ್ಟಾಕ್ನಿಂದನೇ ಎತ್ಕೊಂಡು ಇದು ಸೊ ಅವರು ಮತ್ತು ಅವ್ರದ್ದು ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ. ಸೊ ಆ ಥರ ಕೂಡ ಆಗುತ್ತಿರುತ್ತೆ. ಸೊ ಓಕೆ ನೀವೇನು ಮಾಡಬೇಡಿ, ಸಿಂಪಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಂದರೆ ಟೈಮ್ ಹಿಡಿತೆ, ಬಟ್ ಡೌನ್ಲೋಡ್ ಆಗಿರೋದಕ್ಕೆ ಬಟ್ 100% ಡೌನ್ಲೋಡ್ ಅನ್ನೋ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ಬಿಟ್ಟು ಫ್ರೆಂಡ್ಸ್ ನೀವು ಯಾವ ಥರ ಬೇರೆ ಥರ ಮಾಡಬೇಕು, ಸೊ ನಿಮಗೆ ಐಡಿಯಾ ಬರ್ತಿಲ್ಲ ಅಂದರೆ ಸೊ ಗೂಗಲ್ನಲ್ಲಿ ಸರ್ಚ್ ಮಾಡಿ ಸೊ ಥಂಬ್ನೇಲ್ಸ್ ಅಂತ. ಸೊ ಅಲ್ಲಿಂದ ನೋಡಿ ಫ್ರೆಂಡ್ಸ್ ನೀವು ಅಲ್ಲಿಂದ ಐಡಿಯಾನ ತೊಗೊಂಡು ಸೊ ಆ ಥರ ನೀವು ಕಲರ್ನ ಆ್ಯಡ್
ಸೊ ಫ್ರೆಂಡ್ಸ್ ನಾವಿಲ್ಲಿ ಮತ್ತೆ ಡ್ಯಾಶ್ ಬೋರ್ಡಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್. ಓಕೆ, ನಾ ಈ ಒಂದು ವೆಬ್ಸೈಟ್ನಲ್ಲಿ ಯಾವ ಥರ ವಿಡ್ರಲ್ನ ತೊಗೊಳ್ಳೋ ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ಇವಾಗ. ಓಕೆ, ಸೊ ಸಿಂಪಲಾಗಿ ನಿಮಗೆ ಅರ್ನಿಂಗ್ ಸೆಕ್ಷನ್ ಕಾಣಿಸೋದ್ರಲ್ಲಿ ನೋಡ್ಬೋದು ಅರ್ನಿಂಗ್ ಸಮರಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಇಲ್ಲಿ ಸೊ ಅರ್ನಿಂಗ್ ಸಮರಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಬೈ ಮಂತ್ ಅಂದರೆ ಈ ಮಂತಲ್ಲಿ ನಿಮಗೆ ಎಷ್ಟು ಡಾಲರ್ ಅರ್ನಿಂಗ್ ಆಗುತ್ತೆ ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು ದೇರ್ ಇಸ್ ನೋ ಅರ್ನಿಂಗ್ ಫ್ರಮ್ ದಿಸ್ ಮಂತ್ ಅಂತ ಇದೆ. ಸೊ ಇವಾಗ ನಮ್ಮದು ಫ್ರೆಶ್ ಅಕೌಂಟ್ ಇದೆಯಲ್ಲ, ನಾನು ಯಾವುದೇ ಫೋಟೋಸನ್ನು ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡನ್ನು ಮಾಡಿಲ್ಲ. ಸೊ ಅದಕ್ಕೆ ತೋರಿಸ್ತಿದೆ ಫ್ರೆಂಡ್ಸ್ ಈ ಥರ. ಓಕೆ, ಸೊ ಇಲ್ಲಿ ನೋಡೋದು ನಿಮ್ಮ ಕೆಳಗಡೆ ಇಲ್ಲಿ ಅಕೌಂಟ್ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡೋದು ಅಕೌಂಟ್ ಸೆಟ್ಟಿಂಗ್ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡೋದಂದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಇಲ್ಲ ಡೀಟೇಲ್ಸ್ ನೋಡೋಕ್ಕೆ ಸಿಗುತ್ತೆ ನಿಮ್ಮ ಅಕೌಂಟ್ದು. ಓಕೆ, ಕೆಳಗಡೆ ನಾ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ಸೊ ಪೇಮೆಂಟ್ ಇನ್ಫಾರ್ಮೇಷನ್ ಅಂತ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕೆಳಗೆ ನೋಡ್ಬೋದು ನಿಮ್ಗೆ ಇಲ್ಲಿ ಪೇಮೆಂಟ್ ಮೆಥಡ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೌನ್ ಸೆಲೆಕ್ಟೆಡ್ ಇದೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದರಲ್ಲಿ ತೊಗೊಳ್ಳಿದೆ ಅಂತ. ಇಲ್ಲಿ ನೋಡೋದು ಬೆಸ್ಟ್ ಇದೆ ಪೇಪಾಲ್ನಲ್ಲಿ ತೊಗೊಳ್ಳಿ ನೀವು. ಸೊ ನಿಮ್ಮ ಪೇಪಾಲ್ ಅಕೌಂಟ್ ಇದ್ದಿದ್ದಿಲ್ಲ ಅಂದರೆ ಫ್ರೆಂಡ್ಸ್ ನೀವು ಇಲ್ಲಿ ಗೂಗಲ್ ಸೊ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಸೊ ಪೇಪಾಲ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡ್ತೀರ ಅಂತ. ಸೊ ಅಲ್ಲಿ ನಿಮಗೆ ತುಂಬ ವೀಡಿಯೋಸ್ಗಳು ನೋಡೋಕ್ಕೆ ಸಿಗುತ್ತೆ. ಅಲ್ಲಿಂದ ನೀವು ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಓಕೆ, ಕ್ರಿಯೇಟ್ ಮಾಡಿದ್ರೆ ಅಂದರೆ ಸೊ ಇಲ್ಲಿ ಪೇಪಾಲ್ನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮ್ಮ ಪೇ ಔಟ್ ಇಮೇಲ್ ಅಂತ ಕಾಣಿಸುತ್ತೆ. ಸೊ ನೀವು ಫ್ರೆಂಡ್ಸ್ ಇಲ್ಲಿ ಪೇಪಾಲ್ನಲ್ಲಿ ಯಾವ ಇಮೇಲ್ ಐ ಡಿ ಕೊಟ್ಟಿರ್ತಿರಲ್ಲ ಜಿಮೇಲ್ ಐ ಡಿ, ಸೊ ಅದನ್ನು ಇಲ್ಲಿ ಹಾಕಿ. ಸೊ ಕೆಳಗಡೆ ಬಂದರೆ ನೋಡ್ಬೋದು ಫ್ರೆಂಡ್ಸ್ ನಿಮ್ಮ ಮಿನಿಮಮ್ ಪೇ ಔಟ್ ಇರುತ್ತೆ. ನೋಡ್ಬೋದು ಇಲ್ಲಿ ನಿಮಗೆ ನೋಡ್ಬೋದು $35 ಇದೆ ಫ್ರೆಂಡ್ಸ್. ಓಕೆ, $35 ಇಲ್ಲಿಂದ ನೀವು ಪೇ ಔಟನ್ನು ತೊಗೋಬೋದು, ವಿಡ್ರಾಲ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಒಂದು ಹಣವನ್ನು ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮಗೆ ಯೂಟ್ಯೂಬಲ್ಲಿ ನೋಡಿರ್ಬೋದು ನಿಮಗೆ $100 ಇರುತ್ತೆ, ಬಟ್ ಇಲ್ಲಿ $35 ಇದೆ. ಸೊ ಇಲ್ಲಿಂದ ನೀವು ಪೇ ಔಟನ್ನು ತೊಗೋಬೋದು ಫ್ರೆಂಡ್ಸ್ ಈಸಿಯಾಗಿ ಫ್ರೆಂಡ್ಸ್. ಓಕೆ, ಸೊ ಕೆಳಗಡೆ ನಿಮಗೆ ಮತ್ತೆ ಇನ್ಫಾರ್ಮೇಷನ್ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಓಕೆ, ನೀವೆಲ್ಲ ಟೋಟಲಾಗಿ ಎಲ್ಲೆಲ್ಲ ಸೊ ಸಬ್ಮಿಟನ್ನು ಮಾಡಿದ್ರೆ ಅಂದರೆ ಸೊ ಇನ್ಫಾರ್ಮೇಷನ್ ಕೆಳಗೆ ನೋಡ್ಬೋದು ನಿಮಗೆ ಸೇವ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಈ ಸೇವನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಇನ್ಫಾರ್ಮೇಷನ್ ಸೇವ್ ಆಗುತ್ತೆ. ಈ ಥರ ಫ್ರೆಂಡ್ಸ್ ನೀವು ಇಲ್ಲಿಂದ ವಿಡ್ರಾಲ್ನ ತೊಗೋಬೋದು ಈ ಒಂದು ವೆಬ್ಸೈಟ್ನಲ್ಲಿ ಫ್ರೆಂಡ್ಸ್. ಓಕೆ, ಸೊ ಫ್ರೆಂಡ್ಸ್ ಜನ ಏನು ಮಾಡ್ತಾರೆ ಅಂದರೆ ಸೊ ಫ್ರೆಂಡ್ಸ್ ನೀವು ಒಂದು ಫೋಟೋ ಎರಡು ಫೋಟೋ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಏನೂ ಆಗಲ್ಲ. ಸೊ ಫ್ರೆಂಡ್ಸ್ ನೀವು ಇಲ್ಲಿ ದಿನಾಲು ಅಪ್ಲೋಡ್ ಮಾಡಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ. ಸೊ ಓಕೆ, ಸೊ ಯಾವಾಗ ನೀವು 1,000 2,000 ಈ ಒಂದು ವೆಬ್ಸೈಟ್ನಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಿರಲ್ವಾ, ತಿಂಗಳಿಗೆ ಫ್ರೆಂಡ್ಸ್ 20-30 ರೂಪಾಯಿ ಈಸಿಯಾಗಿ ನೀವು ಇಲ್ಲಿಂದ ಅರ್ನಿಂಗನ್ನು ಮಾಡ್ತೀರಾ ಫ್ರೆಂಡ್ಸ್. ಓಕೆ, ನೀವು ಒಂದು ಕ್ರಿಯೇಟಿವಿಟಿನಿಂದ ನೀವು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ರಿ ಅಂದರೆ ಫ್ರೆಂಡ್ಸ್. ಓಕೆ, ಈ ಥರದಿಂದ ಫ್ರೆಂಡ್ಸ್ ನೀವು ಇಲ್ಲಿಂದ ವೆಬ್ಸೈಟ್ನಲ್ಲಿಂದ ಅರ್ನಿಂಗನ್ನು ಮಾಡ್ಕೋಬೋದು, ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಫೋಟೋಸ್ ಇದೆಯಲ್ಲ ಈ ಒಂದು ವೆಬ್ಸೈಟ್ ಇಡೀ ವರ್ಲ್ಡ್ಗೆ ಶೋ ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀವು ಯುವರ್ ಲೇಟೆಸ್ಟ್ ಡೌನ್ಲೋಡ್ಸ್ ಫ್ರಮ್ ದ ಅರೌಂಡ್ ದ ವರ್ಲ್ಡ್ ಅಂತ ಇರುತ್ತೆ. ನೋಡ್ಬೋದು ಇಲ್ಲಿ ನಿಮಗೆ ಇಡೀ ವರ್ಲ್ಡಲ್ಲಿ ನಿಮ್ಮ ಫೋಟೋಸ್ಗಳನ್ನು ಅಪ್ಲೋಡ್ ತೋರಿಸುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋಸನ್ನು. ಓಕೆ, ಈ ಒಂದು ವೆಬ್ಸೈಟು.